ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಸೊ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಯಾರೆಲ್ಲ ಈ ಪ್ರಥಮ ಅಂದ್ರೆ ದ್ವಿತೀಯ PUC ಪಾಸ್ ಆದಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ BA ಪದವಿ ಜೊತೆಗೆ BA BCOM BSC ಪದವಿ ಜೊತೆಗೆ ಈ ಸಿವಿಲ್ ಸರ್ವಿಸ್ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಇದೆಯಲ್ಲ, UPSC ಸ್ಪರ್ಧಾತ್ಮಕ ಪರೀಕ್ಷೆ ಉಚಿತ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ತರಬೇತಿಗೆ ತಾವೆಲ್ಲ ಅರ್ಜಿ ಯಾರ ಅರ್ಹರಿದ್ದಾರೆ ಅನ್ನೋದನ್ನ ನೋಡುತ್ತಾ ಹೋಗೋಣ. ಸೊ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಒಂದು ವಿಶೇಷ ಯೋಜನೆಯನ್ನ ತಂದಿದೆ. ಯಾರಿಗೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು. ನೀವು ಈ ಅಭ್ಯರ್ಥಿಗಳಿಗೆ 2024-25 ಸಾಲಿನ ಏನ್ ಮಾಡಿದ್ದಾರೆ ಅಂತಂದ್ರೆ UPSC ತರಬೇತಿಯನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಯಾರಿಗೆ? ನೀವು BA BCOM BSC ಪದವಿ ಜೊತೆಗೆ, ಅಂದ್ರೆ BA ಮತ್ತು BCOM BSC ಪದವಿಯನ್ನು ಕೂಡ ಪೂರೈಸಿದಂಗಾಗುತ್ತೆ. ಅದ್ರ ಜೊತೆಗೆ ನೀವು UPSC ಟ್ರೈನಿಂಗ್ ಅನ್ನು ಕೂಡ ಪಡೆದುಕೊಳ್ಬಹುದು. ಓಕೆ, ಈ ಒಂದು ಯೋಜನೆ ಆಗಿದೆ. ಅಂದ್ರೆ ಈ ಒಂದು ಯೋಜನೆ ಯಾರ ಅರ್ಹತೆ ಇರ್ತಾರೆ ಅನ್ನೋದನ್ನ ನೋಡೋಣ. ಈ ಯೋಜನೆಯ ಉದ್ದೇಶ ಏನಾಗಿದೆ ಅಂತಂದ್ರೆ UPSC ಸಂಯೋಜಿತ ಪದವಿಯನ್ನ ಪಡೆಯೋದಾಗಿದೆ. ಹಾಗಾದ್ರೆ ನೀವು ದ್ವಿತೀಯ PUC ಪರೀಕ್ಷೆಯನ್ನ ಈಗಾಗಲೇ ಪಾಸ್ ಆಗಿದ್ದಾರೆ ಸಾಕಷ್ಟು ಜನ. ಪಾಸ್ ಆಗಿ ಈಗ ನೀವು BA ಮತ್ತು BCOM BSC ಪದವಿಯನ್ನ ಪಡೀಲಿಕ್ಕೆ ನಾನಾ ಕಾಲೇಜುಗಳಿಗೆ ತಾವೆಲ್ಲ ಪ್ರವೇಶವನ್ನ ಪಡೀತಾ ಇದ್ದೀರಿ. ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ಬೋದು. ನೀವು BA ಪದವಿ ಮಾಡ್ಬೋದು, BCOM ಆಗ್ಬೋದು, BSC. ಇದ್ರ ಜೊತೆಗೆ ಇನ್ನೊಂದು ಪ್ಲಸ್ ಏನಿದೆ ಅಂತಂದ್ರೆ ಪದವಿ ಅಧ್ಯಯನದೊಂದಿಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ, UPSC ಸಂಯೋಜಿತ ಪದವಿಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ UPSC ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ನೋಡಿ, ಪದವಿ ಆದ ನಂತರ ನೀವು ಕೋಚಿಂಗ್ ಸೆಂಟರ್ಗಳಿಗೆ ತೆರಳಿ UPSC ಟ್ರೈನಿಂಗ್ ಅನ್ನ ಪಡ್ಕೋತಿದ್ರಿ. ಸೊ ಈ ಒಂದು ಸರ್ಕಾರ ಉದ್ದೇಶ ಏನ್ ಮಾಡಿದೆ ಅಂತಂದ್ರೆ BA BCOM BSC ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ತಗೊಂಡ್ರ, ಸೊ ಇದರಿಂದ ಹಂತ ಹಂತವಾಗಿ ನಿಮ್ಗೆ ಏನಪ್ಪಾ ಅಂದ್ರೆ UPSC ತರಬೇತಿಯನ್ನು ಕೂಡ ಪಡಿತಾ ಇದ್ದೀರಿ. ಅಂದ್ರೆ ಡಿಗ್ರಿ ಮುಗಿಯೋದ್ರೊಳಗೆ ನಿಮ್ಗೆ UPSC ತರಬೇತಿಯನ್ನು ಕೂಡ ಮುಗಿಸ್ತಾರೆ. ಸೊ ಈ ಒಂದು ಉದ್ದೇಶ ಏನಾಗಿದೆ ಅಂದ್ರೆ ಇದು ಸಂಯೋಜಿತ ಪದವಿ ಆಗಿದ್ದರಿಂದ ಇಲ್ಲಿ ಈ ಕಾರ್ಯಕ್ರಮ ವಸತಿಯುತ ಕಾರ್ಯಕ್ರಮವಾಗಿದೆ. ನಿಮಗೆ ಊಟ ಮತ್ತು ವಸತಿಯನ್ನ ನೀಡಿ ನಿಮ್ಗೆ ಏನಾಯ್ತು ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾರೆ. ಅಂದ್ರೆ ನಿಮ್ಗೆ ಊಟ ವಸತಿ ಫ್ರೀ ಜೊತೆಗೆ ಪದವಿ ಕೂಡ ಬರುತ್ತೆ. ಉಚಿತವಾಗಿ ನೀವು ಕಾಲೇಜನ್ನ ಕಲಿಯಬಹುದು. ಗೊತ್ತಾಯ್ತಾ? ಯಾರು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು. ಓಕೆ, ನಿಮಗೆ ಕನಿಷ್ಠ ಇದಕ್ಕೆ ಅರ್ಜಿ ಸಲ್ಲಿಸೋರೆ ಅಂದ್ರೆ ಕನಿಷ್ಠ 17 ವರ್ಷ ಆಗಿರ್ಬೇಕು. ಮತ್ತೆ ಯಾವ್ಯಾವ ಕೋರ್ಸ್ಗಳು ಅದಾವ ಅಂತಂದ್ರೆ BA BCOM ಮತ್ತು BSC ಪದವಿ ಪಡೀಲಿಕ್ಕೆ ತಾವೆಲ್ಲ ಏನಂದ್ರೆ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು. ಈ ಯಾರು ಅರ್ಹರದಿರಲ್ಲ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು. ಇದ್ರ ಜೊತೆಗೆ ಮತ್ತೇನಿದೆ ಅಂತ ನೋಡೋಣ. ಸೊ ಇಲ್ಲಿ ನಿಮ್ದು ಏನ್ ಅರ್ಹತೆ ಇರ್ಬೇಕು? ಅಭ್ಯರ್ಥಿಗಳು ಸಾಮಾನ್ಯ ಅರ್ಹತೆ ಏನಿರ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಾಗ ವಾಸಿಸಿದವ್ರು ಎಲ್ಲರೂ ಆಗ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ನಿಮ್ದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರ್ಬೇಕು. ಅಂದ್ರೆ ಈಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2024 ಐತಿ. ಸೊ ಇದ್ರ ಒಳಗನೆ ನಿಮ್ದು ಏನ್ಪಾ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡೆದಿರ್ಬೇಕು. ಇನ್ನೊಂದೇನಂತ ಹೇಳಿದ್ದಾರೆ ಅಂತಂದ್ರೆ ವಾರ್ಷಿಕ ಆದಾಯ ಎಷ್ಟಿರ್ಬೇಕು ಇದಕ್ಕೆ ಅರ್ಜಿ ಹಾಕೋರು? ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ ನಿಮ್ದು 5 ಲಕ್ಷ ಮೀರಿರಬಾರ್ದು. ಇಂಥ ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಹಾಕ್ಬೋದು. ದ್ವಿತೀಯ PUC ಪಡೆದಿರುವ ಅಂಕಗಳ ಆಧಾರದ ಮೇಲೆ ನಿಮ್ನ ಆಯ್ಕೆ ಮಾಡ್ತಾರೆ. ಹಂಗಾರೆ ಈ ಒಂದು ಯಾವ ಕಾಲೇಜಿಗೆ ಆಯ್ಕೆ ಮಾಡ್ತಾರೆ, ಹೆಂಗ್ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಡಿಗ್ರಿ ಒಳಗೆ ಏನು ಸಾರಿ PUC ಏನ್ ಪದವಿ PUC ಪಡೆದಿರ್ತಲ್ಲ ಇದ್ರೊಳಗೆ ಅಂಕಗಳಿರ್ತಾವ, ಅಂಕಗಳು ಯಾರು ಹೆಚ್ಚಿಗೆ ತೊಂದಿದ್ದು ಮೆರಿಟ್ ಆಧಾರ ಮೇಲೆ ಇದನ್ನ ಆಯ್ಕೆ ಮಾಡ್ತಾರೆ. ಹಂಗಾರೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತ ನೋಡೋದಾದ್ರೆ ನೀವು www.petc.kr.nic.in ವೆಬ್ಸೈಟ್ಗೆ ಹೋಗ್ರಿ. ವೆಬ್ಸೈಟ್ ನೋಟ್ ಮಾಡ್ಕೊಳ್ರಿ, ಇಲ್ಲಿದೆ ನೋಡ್ರಿ ವೆಬ್ಸೈಟ್ www.petc.kr.nic.in. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ ಅಂತಂದ್ರೆ 31/7/2024 ಒಳಗೇನೆ ನೀವು ಸಲ್ಲಿಸಬೇಕು. ಹಾಗಾದ್ರೆ ನಿಮ್ಗೊಂದು ಗೊಂದಲ ಇರುತ್ತೆ, ಯಾವ ಕಾಲೇಜ್ ಸಿಗುತ್ತೆ ಅಂತೇಳಿ. ನೋಡಿ, ನಮ್ಮ ಕ್ಲಾಸಿಕ್ ಡಿಗ್ರಿ ಕಾಲೇಜ್ ಅಂತ ಇದೆ, ಇದು ಕೂಡ ನಾವು ಇದು ಈ ಒಂದು ಸ್ಕೀಮ್ ನಲ್ಲಿ ಬರುತ್ತೆ. ನೀವು ಅಲ್ಲಿ ಕೇಳ್ತಾರೆ ನಿಮ್ಗೆ ಇನ್ಸ್ಟಿಟ್ಯೂಟ್ ಯಾವ್ದು ಅಂತ ಹೇಳ್ಬಿಟ್ಟು. ಅಲ್ಲಿ ಏನಿದೆ ಅಂತಂದ್ರೆ ಕರ್ನಾಟಕ ಕ್ಲಾಸಿಕ್ ಅಂದ್ರೆ ಕ್ಲಾಸಿಕ್ ಎಜುಕೇಶನ್ ಅಂಡ್ ಕಲ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಅಂತಿದೆ. ಸೊ ಅದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಕ್ಲಾಸಿಕ್ ಪದವಿ ವಿದ್ಯಾಲಯದಲ್ಲಿ ಈ ಒಂದು ಸ್ಕೀಮ್ನ ಮೂಲಕ ನೀವು ಅಧ್ಯಯನ ಮಾಡಬಹುದು. ನಮ್ಮ ಕಾಲೇಜ್ನಲ್ಲಿ BA BCOM BSC ಮೂರು ಸ್ಟ್ರೀಮ್ ಒಂದು ಪದವಿಯನ್ನು ಇದೆ. ಇದ್ರ ಜೊತೆಗೆ UPSC ಟ್ರೈನಿಂಗು ಕೂಡ ನೀಡ್ತಾ ಇದ್ದೀವಿ. ಮತ್ತಕ್ಕೆ ತಡ ತಾವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ರಿ. ಸೊ ಆಯ್ಕೆ ಮಾಡ್ಕೋಬಹುದು, ಮತ್ತೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ತಿಳಿಸ್ರಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇದೆ. ಏನು ಅಂತಂದ್ರೆ ಅದು ಪದವಿ ಜೊತೆಗೆ
ಯು ಪಿ ಎಸ್ ಸಿ ಟ್ರೈನಿಂಗು ಕೂಡ ನೀಡುವಂತ ಒಂದು ಯೋಜನೆ ಆಗಿದೆ. ಆದ್ದರಿಂದ ನೀವೇನ್ ಮಾಡ್ರಿ, ಅರ್ಜಿಯನ್ನ ಹಾಕ್ರಿ. ಮತ್ತೊಂದು ಒಂದು ವಿಶೇಷವಾದ ವಿಡಿಯೋದಿಗೆ ಮತ್ತೆ ನಾನು ನಿಮ್ ಮುಂದೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಬರ್ತಾ ಇದ್ದೇನೆ. ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ.